ಮಾಣಿಲ ಶ್ರೀಧಾಮದಲ್ಲಿ ಆಗಸ್ಟ್ 25 ರವರೆಗೆ ನಡೆಯುವ 48 ದಿನಗಳ ಪರ್ಯಂತ ಸಾಮೂಹಿಕ ಶ್ರೀ ಲಕ್ಷ್ಮಿ ಪೂಜೆ ಹಾಗೂ ಆಗಸ್ಟ್ 25 ರಿಂದ ಆಗಸ್ಟ್ 27 ರವರೆಗೆ ನಡೆಯುವ ಶ್ರೀ ವರಮಹಾಲಕ್ಷ್ಮಿ ವೃತಾಚರಣೆಯ ಬೆಳ್ಳಿ ಹಬ್ಬದ ಅಂಗವಾಗಿ ಪುತ್ತೂರು ಹೊರೆಕಾಣಿಕೆ ಸಮಿತಿ ನೇತೃತ್ವದಲ್ಲಿ ಭಕ್ತಜನರ ಸಹಕಾರದೊಂದಿಗೆ ಆಗಸ್ಟ್ 20 ರಂದು ಬೃಹತ್ ಹೊರೆಕಾಣಿಕೆ ಮೆರವಣಿಗೆ ನಡೆಯಲಿದ್ದು ಇದಕ್ಕೆ ಪೂರಕವಾಗಿ ಹೊರೆಕಾಣಿಕೆ ಸ್ವೀಕೃತಿ ಕಚೇರಿಯನ್ನು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನ ಕಟ್ಟಡದ ಕೊಠಡಿಯಲ್ಲಿ ಉದ್ಘಾಟಿಸಲಾಯಿತು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಬಿ ಐತಪ್ಪ ನಾಯಕ್ ಅವರು ಹೊರೆಕಾಣಿಕೆ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿ ಪುತ್ತೂರಿನಿಂದ ನಿರೀಕ್ಷೆಗೂ ಮೀರಿ ಮಾಣಿಲ ಕ್ಷೇತ್ರಕ್ಕೆ ಹೊರೆಕಾಣಿಕೆ ಸಮರ್ಪಣೆಯಾಗಲಿ ಎಂದು ಹಾರೈಸಿದರು ವರಮಹಾಲಕ್ಷ್ಮಿ ವೃತಾಚರಣೆಯ ಬೆಳ್ಳಿ ಹಬ್ಬದ ಈ ಸುಸಂದರ್ಭದಲ್ಲಿ 48 ದಿನಗಳ ಕಾಲ ಅಲ್ಲಿ ಅವಿರತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸ್ವಾಮೀಜಿಯವರು ಸ್ವಾಮೀಜಿಯವರು ಇಡೀ ಸಮಾಜಕ್ಕೆ ಒಬ್ಬರು ಗಣ್ಯ ವ್ಯಕ್ತಿಯಾಗಿ ಎಲ್ಲ ಸಮಾಜದ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತಹ ಒಂದು ಮನೋಭಾವ ಉಳ್ಳಂತಹ ಒಬ್ಬ ಸಂತರಾಗಿದ್ದಾರೆ ಅವರ ಕ್ಷೇತ್ರದಲ್ಲಿ ಆಗುವಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಅದನ್ನು ಯಶಸ್ವಿಗೊಳಿಸುವಂತಹ ಕರ್ತವ್ಯ ನಮ್ಮದಾಗಿದೆ ಈ ನೆಲೆಯಲ್ಲಿ ನಾವೆಲ್ಲರೂ ಇವತ್ತಿಗೆ ಸೇರಿ ಈ ಒಂದು ಹೊರೆಕಾಣಿಕೆಯ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ ನಾಡಿದ್ದು 20 ಕ್ಕೆ ಇಲ್ಲಿನ ಹೊರೆಕಾಣಿಕೆ ಹೋಗುವಾಗ ಒಂದು ಗಾಡಿ ಫುಲ್ ಹೊರೆಕಾಣಿಕೆ ಇಲ್ಲಿ ಸಂಗ್ರಹ ಆಗಿ ಬಹಳ ವೈಭವಯುತವಾಗಿ ಅಲ್ಲಿ 100 ಗಾಡಿ ವೈಭವಯುತವಾಗಿ ಅಲ್ಲಿ ಸಮರ್ಪಣೆ ಮಾಡುವಂತದ್ದು ಜೊತೆಯಲ್ಲಿ ಈ ಒಂದು ಸಮಿತಿಯವರ ಸ್ವಪ್ರಯತ್ನದಿಂದ 5 ಲಕ್ಷ ನಗದು ಹಣವನ್ನು ಕೂಡ ಅವರಿಗೆ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮವನ್ನ ಇಟ್ಟುಕೊಂಡಂತ ಈ ಸಮಿತಿಗೆ ಶುಭವಾಗಲಿ ನಾವೆಲ್ಲರೂ ಸೇರಿ ದುಡಿಯೋಣ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವು ಶ್ರಮಪಡೋಣ ಅಂತ ಹೇಳಿಕೊಳ್ಳುತ್ತಾ ಶುಭವನ್ನ ಹಾರೈಸುತ್ತೇನೆ ಹೊರೆಕಾಣಿಕೆ ಪುತ್ತೂರು ವಲಯ ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ಸುರೇಶ್ ಪುತ್ತೂರಾಯ ಅಧ್ಯಕ್ಷ ಸೀತಾರಾಮ ರೈ ಕೆದಂಬಾಡಿಗುತ್ತು ಹೊರೆಕಾಣಿಕೆ ಸಮಿತಿ ಸಂಚಾಲಕ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಲಾಲ್ ಉಪಾಧ್ಯಕ್ಷ ಕೃಷ್ಣ ಎಂ ಅಳಿಕೆ ಸಂಘಟನಾ ಕಾರ್ಯದರ್ಶಿ ಅಜಿತ್ ರೈ ಹೊಸಮನೆ ದಿನೇಶ್ ಪಂಜಿಗ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜನಾರ್ದನ ಮೂಲ್ಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕಚೇರಿ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ ದನ್ನಿಕುಮಾರ್ ಬೆಳಂದೂರು ರಾಜೇಶ್ ಬನ್ನೂರು ವಿಶ್ವನಾಥ ಗೌಡ ಬನ್ನೂರು ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು ಅನೀಶ್ ವಿ4 ನ್ಯೂಸ್ ಪುತ್ತೂರು